ಎಲ್ರಿಗೂ ನಮಸ್ಕಾರ. ಅನು ಪ್ರಭಾಕರ್ ಆಗಿ ಬಂದಿಲ್ಲ, ಮುಖರ್ಜಿ ಅವ್ರ ಹೆಂಡತಿಯಾಗಿ ಬಂದಿದ್ದೀನಿ ಇವತ್ತು. ಸೊ ಇಲ್ಲಿ ನನ್ನನ್ನು ಕರೆಸೋ ಅವಶ್ಯಕತೆಯೇ ಇರಲಿಲ್ಲ. ಆದರೂ ಹೊಸ ಟೀಮ್, ಸೊ ಅವ್ರಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಾನು ಖಂಡಿತ ಹೇಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮ್ಯಾಜಿಕ್ ಮ್ಯಾನ್ ಅಂತಲೇ ಕರೆಯೋದು ನಮ್ಮ ಯಜಮಾನರು ನಾನು ಅವ್ರನ್ನ, ನವೀನ್ ಅವರು. ಸೊ ನವೀನ್, ಥ್ಯಾಂಕ್ ಯು. ನಿಮ್ಮಿಂದ, ನಿಮ್ಮ ರಘು ಮೇಲಿರೋ ಪ್ರೀತಿಯಿಂದ ಈ ಸಿನಿಮಾ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ರಿ, ಆ್ಯಂಡ್ ನವೀನ್ ಅವರ ಮೂಲಕ ರಘು ಅವ್ರಿಗೆ ಇಡೀ ತಂಡ ಪರಿಚಯ ಆಗಿ ಈ ಸಿನಿಮಾ ರಘು ಅವ್ರು ಮಾಡೋ ಥರ ಆಯಿತು. ಮೊದಲನೇದಾಗಿ ಚಿತ್ರದ ನಿರ್ಮಾಪಕರು ಜನಾರ್ದನ್ ಸರ್ ಇರ್ಬೋದು, ಧರಣಿ ಅವ್ರು ಇರ್ಬೋದು, ಇಲ್ಲ ಅರುಣ್ ಅವ್ರು ಇರ್ಬೋದು, ಮೂರೂ ಜನಕ್ಕೆ ಒಳ್ಳೆಯದಾಗಲಿ, ಕನ್ನಡ ಸಿನಿಮಾ, ಕನ್ನಡ ಸಿನಿಮಾ ಅಂತಿಲ್ಲ, ಸಿನಿಮಾ ಮಾಡೋದೇ ಬಹಳ ಕಷ್ಟಕರವಾದ ಕೆಲಸ. ಸಿನಿಮಾ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಅದನ್ನು ಪೂರ್ಣಗೊಳಿಸೋಕ್ಕಾಗತ್ತೆ. ಆ ಪ್ರೀತಿ ನಿಮ್ಮ ಮೂರು ಜನರಲ್ಲೂ ಕಾಣುತ್ತೆ. ಸೊ ಒಳ್ಳೆಯದಾಗಲಿ, ಆ ದೇವರು ನಿಮಗೆ ಹೆಚ್ಚಿನ ಸಕ್ಸಸ್ನ ಕೊಟ್ಟು ನಾನು ನಿಮ್ಮನ್ನು ಕಾಪಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಚಿತ್ರದ ರಾಯಭಾರಿ ವಚನ್ ಅವರು, ನಿರ್ದೇಶಕ, ಬಹಳ ಮುಖ್ಯ ಆಗ್ತಾರೆ ಕಥೆ ಬರೆಯೋದ್ರಿಂದ ಹಿಡಿದು ಚಿತ್ರವನ್ನು ಬೆಳ್ಳಿ ತೆರೆ ಮೇಲೆ ತರೋಕ್ಕೆ. ಸೊ ವಚನ್ಗೊಂದು ವಿಷನ್ ಇದೆ ಅನಿಸುತ್ತೆ. ಆ ವಿಷನ್ ಚೆನ್ನಾಗಿ ಅದು ನಿರೂಪಣೆ ಆಗಿ ಬೆಳ್ಳಿ ತೆರೆ ಮೇಲೆ ಬರ್ತಿದೆ. ಸೊ ವಚನ್, ಆಲ್ ದಿ ಬೆಸ್ಟ್ ನಿಮಗೆ, ನಿಮಗೂ ಕೂಡ ಒಳ್ಳೆಯದಾಗಲಿ. ಇನ್ನೂ ಮುಂದಕ್ಕೆ ಕನ್ನಡ ಸಿನಿಮಾಗಳು ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರೋ ಥರ, ಜನಾರ್ದನ್ ಸರ್ ಇರ್ಬೋದು, ಧರಣಿ ಸರ್ ಇರ್ಬೋದು, ಅರುಣ್ ಇರ್ಬೋದು, ವಚನ್ ಇರ್ಬೋದು, ಎಲ್ಲರೂ ಸೇರಿ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಇನ್ನೂ ಮುಂದಕ್ಕೆ ಮಾಡಿ ಅಂತ ನಾನು ಆಶಿಸ್ತೀನಿ. ಯಶ, ಯು ಲುಕ್ ಬ್ಯೂಟಿಫುಲ್. ಒಂದಷ್ಟು ಪಿಕ್ಚರ್ಸು, ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ದೀನಿ, ಯು ಡನ್ ಗ್ರೇಟ್ ಜಾಬ್. ಸೊ ವಿಶ್ ಯು ದ ಬೆಸ್ಟ್. ಕಿಶೋರ್ ಸರ್ ಇರ್ಬೋದು, ರವಿಶಂಕರ್ ಸರ್, ಎಲ್ಲರೂ ವಾಟ್ ಎವರ್ ಕ್ಲಿಪ್ಪಿಂಗ್ಸ್ ವಚನ್ ಸ್ವಲ್ಪ ಸ್ವಲ್ಪ ತೋರಿಸಿದ್ದಾರೆ, ಅದು ನೋಡಿರೋದ್ರಲ್ಲಿ ತುಂಬ ಚೆನ್ನಾಗೆ ಮೂಡ್ ಬಂದಿದೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ನಮ್ಮ ಮನೆಯವ್ರನ್ನೇ ನಾವು ಹೊಗಳ್ಕೋಬಾರ್ದು ಅಂತ ಹೇಳ್ತಾರೆ, ಬಟ್ ಅವರು ಶ್ರೀಮತಿಯಾಗಿ ಅಲ್ಲ, ಅವರ ಸಹಪಾಠಿಯಾಗಿ, ಅವರ ಕೊಲೀಗಾಗಿ, ಒಬ್ಬ ನಟಿಯಾಗಿ ನಾನು ನೋಡಿದ್ದು ರಘು ಅವರು ತಮ್ಮ ಮನಸ್ಸು, ಹೃದಯ, ರಕ್ತ, ಬೆವರು ಎಲ್ಲವನ್ನೂ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ, ಹೃದಯದಿಂದ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಿನ್ನ ಹಾಡುವ ಖಂಡಿತ ಇಟ್ ವಿಲ್ ಪೇ ಆಫ್ ರಾಘವೇಂದ್ರ. ಸೊ ಐ ವಿಶ್ ಯು ದ ಬೆಸ್ಟ್. ಯು ನೋ ಐ ಆಮ್ ಆಲ್ವೇಸ್ ಹಿಯರ್ ಟು ಎಂಜಾಯ್ ಯುವರ್ ಸಕ್ಸಸ್. ಸೊ ಖಂಡಿತ ನಿಮ್ಮ ಒಂದು ಎಫರ್ಟ್ ಎಲ್ಲರಿಗೂ ಕಂಡೇ ಕಾಣುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ನನ್ನ ಮುಂದಿನ ವರ್ಷಕ್ಕೆ 25 ವರ್ಷ ಆಯಿತು ನಾನು ಹೃದಯ ಹೃದಯ ಸಿನಿಮಾ ಮಾಡಿ. ಚೈಲ್ಡ್ ಆರ್ಟಿಸ್ಟಾಗಿ ಲೆಕ್ಕ ತೊಗೊಳ್ಳಲ್ಲ, ಅದು ಲೆಕ್ಕ ತೊಗೊಂಡ್ರೆ ತುಂಬ ಜಾಸ್ತಿ ಅನಿಸ್ಬಿಡುತ್ತೆ. ಈಗ ತಾನೇ ಯಾರೋ ಹೇಳಿದ್ರು, ಮೇಡಮ್ ನೀವು ಶಾಪ ಮಾಡುವಾಗ ನಾನು ಸ್ಟೂಡೆಂಟು ಅಂತ. ಒಂದು ಸೆಕೆಂಡ್ ನಾನೇ ಯೋಚನೆ ಮಾಡ್ತಿದ್ದೆ, ಹೌದಾ, 8 ವರ್ಷ ಆಯಿತಾ ಶಾಪ ಸಿನಿಮಾ ಮಾಡಿ ಅಂತ. ಬಟ್ ಆವಾಗಿಂದ ಇವತ್ತಿನವರೆಗೂ ನನ್ನ ಪ್ರತಿಯೊಂದು ಹೆಜ್ಜೆಗೂ ಸಪೋರ್ಟ್ ಮಾಡಿದಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ, ಮೀಡಿಯಾದವ್ರಿಗೂ, ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಬೆಳೆದಿದೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಬೇರೆ ಬೇರೆ ಚಾನೆಲ್ಸ್, ಎಲ್ಲರೂ ನಿಮ್ಮೆಲ್ಲರ ನನ್ನ ಮೇಲೆ ಇರೋವಂಥ ಪ್ರೀತಿ, ನೀವು ತೋರಿಸಿರೋವಂಥ ಒಂದು ಪ್ರೀತಿ, ಇಟ್ಟಿರೋವಂಥ ಒಂದು ಆಶೀರ್ವಾದ ನಮ್ಮ ಯಜಮಾನರ ಮೇಲೂ ಇರಲಿ, ಅವ್ರ ಇಡೀ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಐ ಹೋಪ್ ಐ ಹ್ಯಾವ್ ನಾಟ್ ಫಾರ್ಗಾಟನ್ ಎನಿಬಡಿ. ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಒಳ್ಳೆಯದಾಗಲಿ. ನವೀನಿಗೆ ಫಸ್ಟೇ ಹೇಳಾಯಿತು ಗುರುಪ್ರಸಾದ್, ನವೀನ್ ಅವ್ರಿಗೆ ಹೇಳಲಿಲ್ಲ ಅಂತ ಇದ್ದಾರೆ, ಫಸ್ಟೇ ಅವರೇನೆ. ಸೊ ಥ್ಯಾಂಕ್ ಯು. ಎಲ್ಲರೂ ಬಂದು ಇವತ್ತು ಬಹಳಷ್ಟು ಪ್ರೆಸ್ ಮೀಟ್ಗಳು ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಮಾಮ ಇನ್ನೊಂದು 5 ನಿಮಿಷದಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಹೇಳಿದ್ರು ಆನ್ ದ ವೇ ಇದ್ದಾರೆ ಅಂತ. ಸೊ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ಈ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.